ಮೈ ಚಾನಲ್ ನಾನಿವತ್ತು ಮಾತಾಡ್ತಾ ಇರೋದು ಪಾ ಪೇರೆಂಟಿಂಗ್ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಅದು, ಅಂದರೆ ಪೆಟ್ಸ್ ಸಾಕೋದು. ಸೊ ಅದರಲ್ಲಿ ನಾನು ಡಾಗ್ಸ್ನ ಹೇಗೆ ನಮ್ಮ ಪೆಟ್ ಆ್ಯನಿಮಲ್ಸ್ ಥರ ಸಾಕ್ಬೋದು, ಅದನ್ನು ಸಾಕೋದ್ರಿಂದ ಉಪಯೋಗಗಳೇನು, ಮತ್ತು ನಾವು ಏನೇನು ಮೆಷರ್ಸ್ನ ತೊಗೋಬೇಕಾಗತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇದು ಒಂದು ಹಾಬಿನೂ ಹೌದು, ಹಾಬಿ ಜೊತೆಗೆ ನಮ್ಮ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮತ್ತು ನಮ್ಮ ಕಮಿಟ್ಮೆಂಟ್ನ ಡಿಮ್ಯಾಂಡ್ ಮಾಡುತ್ತೆ. ಅದರ್ವೈಸ್ ನಾವು ಸುಮ್ಮನೆ ಏನೋ ಸಾಕ್ತೀವಿ ಅನ್ನೋದು ಕಷ್ಟ ಆಗುತ್ತೆ. ನಾವು ಇದನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಬೇಕು ಅಂದರೆ ಒಂದು ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನಮ್ಮ ಮತ್ತು ನಾಯಿಗಳ ಮಧ್ಯೆ ಒಂದು ಕೆಮಿಸ್ಟ್ರಿ ಅಥವಾ ಒಂದು ಬಾಂಡಿಂಗ್ ಇರಬೇಕು. ಆವಾಗ ಮಾತ್ರ ನಾವು ಅವುಗಳ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಅವಕ್ಕೆ ನಾವು ಒಂದು ಟ್ರೈನಿಂಗ್ ಕೂಡ ಕೊಡಬೇಕಾಗತ್ತೆ. ಆ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಆ ಒಂದು ಡಿಸಿಪ್ಲಿನಲ್ಲಿ ಏನು ಮನುಷ್ಯರ ಜೊತೆ ಹೊಂದ್ಕೊಂಡು ಬದುಕೋಕ್ಕಾಗತ್ತೆ. ಆಮೇಲೆ ನಾವು ಅದ್ರ ಬಿಹೇವಿಯರ್ ಇಂಡಿಕೇಷನ್ಸ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅಂದರೆ ಅದಕ್ಕೆ ಫುಡ್ ಬೇಕಾದಾಗ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ, ಆಮೇಲೆ ಅದಕ್ಕೆ ಏನಾದರೂ ಪ್ಯಾಂಪರ್ ಮಾಡಿಸ್ಕೋಬೇಕು ಅಂದಾಗ ಯಾವ ಥರ ಬಿಹೇವ್ ಮಾಡುತ್ತೆ, ಅದೆಲ್ಲದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೆಲ್ಲದ್ರ ಜೊತೆಗೆ ಅಕಾರ್ಡಿಂಗ್ ಟು ಲಾ, ನಾವು ಯಾವುದಾದ್ರು ಬ್ರೀಡ್ ಅಥವಾ ಬೇರೆ ಡಾಗ್ನ ನಾವು ತಗೋತೀವಿ ಅಂದರೆ ಒಂದು ಲಾ ಪ್ರಕಾರ ನಾವು ಹೇಗೆ ಅದನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ನಾವು ಆ ಥರನೇ ತಗೋಬೇಕಾಗತ್ತೆ. ಆಮೇಲೆ ಈ ಒಂದು ಡಾಗ್ನ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಅಡಾಪ್ಟ್ ಕೂಡ ಮಾಡ್ಬೋದು. ಸೊ ಏನದನ್ನು ಫರಿ ಫ್ರೆಂಡ್ಸ್ ಅಂತ ಕರಿತೀವಿ. ಆ ಫ್ರೆಂಡ್ಸ್ನ ನಾವು ಅವುಗಳ ಲೈಫ್ ಹೇಗೆ ಅಂತ ಅರ್ಥ ಮಾಡಿಕೊಂಡು ಅವುಗಳ ಜೊತೆ ನಾವು ಜೀವನ ನಡೆಸಬೇಕಾಗತ್ತೆ. ಆವಾಗ ಒಂದು ಡಾಗ್ ಸಾಕೋದು ಒಂದು ಹಾಬಿ ಅನ್ನೋದ್ರ ಜೊತೆಗೆ ಅದು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆದರೆ ನೋಡೋಕ್ಕೇನೋ ಈಸಿ ಅನಿಸುತ್ತೆ, ಬಟ್ ಸಾಕೋದು ತುಂಬಾ ಕಷ್ಟದ ಕೆಲಸ. ನಾನೀಗ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ ಎಷ್ಟೊಂದು ವೆರೈಟೀಸ್, ಎಷ್ಟೊಂದು ಬ್ರೀಡ್ಸ್ ಆಫ್ ಡಾಗ್ಸ್ ಇರುತ್ತೆ ಅವು, ಮತ್ತು ಎಷ್ಟು ಕೇರ್ ಆ್ಯಂಡ್ ಅಫೆಕ್ಷನ್ ತೋರಿಸುತ್ತೆ. ನಾವು ಅದನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟೇ ಅದು ಅಫೆಕ್ಷನ್ ತೋರಿಸುತ್ತೆ. ಸೊ ನಮ್ಮ ಅಟೆನ್ಷನ್ನ ಅದು ಗ್ರ್ಯಾಬ್ ಮಾಡುತ್ತೆ. ನಮ್ಮ ಮನೇಲಿರೋ ಮಕ್ಕಳು ಹೇಗೋ ಹಾಗೆಯೇ ನಾವು ನಾಯಿಗಳನ್ನೂ ನೋಡ್ಕೋಬೇಕಾಗತ್ತೆ. ನಮ್ಮ ಅಟೆನ್ಷನ್ನ ಸೀಕ್ ಮಾಡುತ್ತೆ ಅದು, ತುಂಬ ಟೈಮ್ನೂ ಕೂಡ ಅದಕ್ಕೋಸ್ಕರ ಸ್ಪೇರ್ ಮಾಡಬೇಕಾಗತ್ತೆ. ಆಮೇಲೆ ಪೇಷನ್ಸ್ ಅಂತೂ ತುಂಬಾ ಬೇಕಾಗತ್ತೆ ಅದನ್ನ ನೋಡೋಕ್ಕೆ. ಸುಮ್ಮನೆ ನಾವು ನಾಯಿನ ಮನೆಗೆ ತೊಗೊಬಂದು ಸಾಕಿದ್ದೀವಿ ಅಂತ ಅಂದರೆ ಆಗಲ್ಲ. ಅದನ್ನು ಅದೇ ಥರ ಅದ್ರ ಲೈಫ್ ಸ್ಟೈಲ್ ಹೇಗಿದೆ ಆ ಥರನೇ ನಾವು ಸಾಕಲೂಬೇಕು. ಏನೇನು ಕಂಡೀಷನ್ಸ್ ಅಥವಾ ಕ್ರೈಟೀರಿಯಾ ನಾವು ನೋಡ್ಕೋಬೇಕಂದ್ರೆ ಫಸ್ಟು ಇನಫ್ ಸ್ಪೇಸ್ ಇರಬೇಕು. ಈಗ ಸಿಟಿ ಮನೆಗಳಲ್ಲಿ ಏನೋ ಚಿಕ್ಕ ಮನೇಲಿ ಅಂದರೆ ತೊಗೊಬಂದ್ಬಿಟ್ಟು ಒಂದು ಬೋನಲ್ಲಿ ಸಾಕ್ತೀವಿ ಅಂತ ಅಂದ್ಕೊಳಕ್ಕಾಗಲ್ಲ. ಸೊ ಇನಫ್ ಸ್ಪೇಸ್ ಇರಬೇಕು, ಮತ್ತು ಅದಕ್ಕೆ ಮಂತ್ಲಿ ಗ್ರೂಮಿಂಗ್ ಎಲ್ಲ ಮಾಡ್ತಾ ಇರಬೇಕು. ಹೇರ್ ಕಟ್ ಇರ್ಬೋದು ಅಥವಾ ಅದಕ್ಕೆ ಪೀರಿಯಾಡಿಕಲಿ ಸ್ನಾನ ಮಾಡಿಸೋದು ಆ ಥರ ಎಲ್ಲ ಗ್ರೂಮಿಂಗ್ ಮಾಡ್ತಾ ಇರಬೇಕು. ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇರಬೇಕು. ರೈಟ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇರಬೇಕು. ಮತ್ತು ಅದ್ರ ಹೈಜೀನ್ನ ನಾವು ಕಾಪಾಡಬೇಕು. ಅಂದರೆ ಅದ್ರ ಹೈಜೀನ್ ಫಸ್ಟ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನೋ ಥರ ನಾವು ನೋಡ್ಕೋಬೇಕಾಗತ್ತೆ. ಇದೆಲ್ಲದ್ರ ಜೊತೆಗೆ ತೊಗೊಳೋಕ್ಕೆ ಮತ್ತು ಇದನ್ನು ಸಾಕೋಕ್ಕೆ ನಮ್ಮ ಬಡ್ಜೆಟಲ್ಲಿ ಯಾವುದು ಫಿಟ್ ಆಗುತ್ತೆ ನೋಡಿಬಿಟ್ಟು ಆ ಥರ ಬ್ರೀಡ್ನ ತೊಗೊಳೋದು ಒಳ್ಳೆಯದು. ಮತ್ತು ನಾವು ಪೇರೆಂಟಿಂಗ್ ಅಥವಾ ಪಾ ಪೇರೆಂಟಿಂಗ್ ಅಥವಾ ಡಾಗ್ ಸಾಕೋದು ಅಂತ ಬಂದಾಗ ಅಲ್ಲಿ ನಾವು ಯಾವುದೋ ಒಂದು ಹೈ ಬ್ರೀಡ್ಗೆ ಹೋಗಬೇಕು ಅಂತಲೂ ಇರಲ್ಲ. ಎಷ್ಟೊಂದು ಜನ ಸ್ಟ್ರೇ ಡಾಗ್ಸ್ನೂ ಅಡಾಪ್ಟ್ ಮಾಡಿಕೊಂಡು ಸಾಕ್ತಾರೆ. ಸೊ ಅದು ಒಂದು ಜೀವಿಗಳೇ. ನಾಯಿ ಯಾವತ್ತೂ ಒಂದು ಬಾಂಡಿಂಗ್ ಅಟ್ಯಾಚ್ಮೆಂಟಿಗೆ ಫೇಮಸ್ಸು. ಸೊ ಸ್ಟ್ರೇ ಡಾಗ್ಸೂ ಅಷ್ಟೇ ಚೆನ್ನಾಗಿ ನಮಗೆ ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸುತ್ತೆ, ಅದನ್ನು ಸಾಕ್ಬೋದು. ಬಟ್ ಓನ್ಲಿ ಡಿಫ್ರೆನ್ಸ್ ಅಂದರೆ ಈ ಬ್ರೀಡ್ಸ್ದು ಬಾಡಿ ಮತ್ತು ಫುಡ್ ನೇಚರ್ ಎಲ್ಲ ಬೇರೆ ಥರ ಇರುತ್ತೆ. ಸೊ ಯಾವ್ಯಾವ ಬ್ರೀಡ್ ಯಾವ ಬ್ರೀಡ್ ನಾವು ತೊಗೋತೀವಿ ಅದಕ್ಕೆ ಯಾವ ಥರ ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕಂತ ನೋಡ್ಬೋದು. ಇವಾಗ ಅದನ್ನು ಸಾಕೋದ್ರಿಂದ, ನಾಯಿಗಳನ್ನು ಸಾಕೋದ್ರಿಂದ ನಮಗೇನು ಅಂದರೆ ಬೆನಿಫಿಟ್ ಏನು, ಬರೀ ಹಾಬಿ ಅನ್ನೋದಕ್ಕೆ ಸಾಕಬೇಕಾ ಅಥವಾ ನಮಗೆ ಪರ್ಸ್ನಲ್ ಏನಾದ್ರು ಬೆನಿಫಿಟ್ ಸಿಗತ್ತಾ ಅಂತ ನೋಡೋದಾದರೆ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾವು ಎಷ್ಟೇ ಸ್ಟ್ರೆಸ್ಡ್ ಆಗಿದ್ದರೂ ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಆ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಆಮೇಲೆ ಮಕ್ಕಳು ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಅದಕ್ಕೆ ಮಲ್ಟಿಫ್ಯಾಸಿಟೆಡ್ ಇಂಪ್ಯಾಕ್ಟ್, ಅಂದರೆ ಆ ಚೈಲ್ಡಿಗೆ ಎಲ್ಲ ಥರದ ಒಂದು ಇಂಪ್ಯಾಕ್ಟು ಆಗುತ್ತೆ. ಒಂದು ಕಂಪ್ಯಾಷನ್ ಹೇಗೆ ತೋರಿಸ್ಬೋದು, ಲವ್ ಹೇಗಿರುತ್ತೆ, ಫೇತ್ ಹೇಗಿರುತ್ತೆ, ಅದೆಲ್ಲದನ್ನೂ ಅರ್ಥ ಮಾಡ್ಸೋಕ್ಕೆ ಆಗತ್ತೆ. ಆಮೇಲೆ ಜೊತೆಗೆ ನಾಯಿಗಳನ್ನು ಸಾಕಿದ್ರೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸಸೈಸ್ ಆಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಅವುಗಳ ಜೊತೆ ಒಂದು ದಿನದಲ್ಲಿ ಒಂದು 15 ಮಿನಿಟ್ಸ್ ಆದರೂ ನಾವು ಸಾಕಿದ ಮೇಲೆ ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಮಾಡಿದಾಗ ಎಷ್ಟೋ ಜನ ಸ್ಪೆಂಡ್ ಮಾಡಿದವ್ರದ್ದು ಸೈಂಟಿಫಿಕ್ ಏನು ಅನಾಲಿಸಿಸ್ ಮಾಡಿದಾಗ ಅವರು ಕಾಮ್ ಆಗಿರ್ತಾರೆ, ಪೇಷನ್ಸ್ ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುತ್ತೆ. ಇದೆಲ್ಲದ್ರ ಜೊತೆ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗಿರುತ್ತೆ. ಯಾಕಂದರೆ ನಾವು ನಾಯಿಗಳ ಜೊತೆ ಬೆರೆತ್ಕೊಂಡು
ಜೀವನ ಮಾಡೋದ್ರಿಂದ ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿರತ್ತೆ. ಇದಿಷ್ಟು ಏನು ಇಂಪಾರ್ಟೆನ್ಸು ನಾವು ಯಾವುದೇ ಪೆಟ್ಟನ್ನು ಸಾಕೋದಾದ್ರೂ, ಅದರಲ್ಲೂ ಎಸ್ಪೆಷಲಿ ನಾಯಿಗಳನ್ನು ಸಾಕೋದಾದರೆ. ಮತ್ತು ಯಾವ ಪಾಯಿಂಟ್ಸ್ ಅಥವಾ ಯಾವ ಕಂಡೀಷನ್ಸ್ನ ಫಾಲೋ ಮಾಡಬೇಕಂದ್ರೆ, ಫಸ್ಟು ನಮ್ಮ ಏನು ಟೈಮ್ ಇರ್ಬೋದು ಅಥವಾ ಕಾಸ್ಟ್ ಇರ್ಬೋದು ಫೈನಾನ್ಸ್ ಇರ್ಬೋದು ನೋಡ್ಕೊಂಡ್ಬಿಟ್ಟು ನಮಗೆ ಅಪ್ರೋಪ್ರಿಯೇಟ್ ಆಗಿರೋ ಯಾವ ತಳಿ ತೊಗೋಬೋದು ಅಂತ ನೋಡಿ ಆ ಥರ ನಾಯಿಗಳನ್ನು ತೊಗೋಬೇಕು. ತೊಗೊಂಡ್ಮೇಲೆ ಟೈಮು ಮತ್ತು ದುಡ್ಡಿನ ಕಮಿಟ್ಮೆಂಟ್ ನಮಗಿರಲೇಬೇಕಾಗತ್ತೆ. ಜೊತೆಗೆ ಅದನ್ನು ನಾವು ಟ್ರೈನ್ ಕೂಡ ಮಾಡಬೇಕಾಗತ್ತೆ. ಏನು ಬೇಸಿಕ್ ಒಂದು ಊಟ ಕೇಳೋಕ್ಕೆ, ನೀರು ಕೇಳೋಕ್ಕೆ, ಅಥವಾ ಏನು ಯೂರಿನ್ ಅಥವಾ ಟಾಯ್ಲೆಟ್ ಪಾಸ್ ಮಾಡೋಕ್ಕೆ, ಈ ಥರದಕ್ಕೆ ಬೇಸಿಕ್ ಟ್ರೈನಿಂಗ್ ನಾವು ಹೇಳ್ಕೊಡ್ಬೇಕಾಗತ್ತೆ. ಟ್ರೈನಿಂಗ್ ಹೇಳ್ಕೊಡ್ಬೇಕಂದ್ರೆ ಫಸ್ಟು ನಾವು ನಾಯಿಗಳ ಬಾಡಿ ಲ್ಯಾಂಗ್ವೇಜ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನಾದರೂ ಸ್ಟ್ರೆಸ್ ಆಗ್ತಿದ್ರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಏನಾದರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಿದ್ರೆ ಹೇಗಿರುತ್ತೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಲೇಬೇಕಾಗತ್ತೆ ಪೇರೆಂಟಿಂಗ್ ಅಂದಮೇಲೆ. ಆಮೇಲೆ ದಿನದಲ್ಲಿ 15 ಮಿನಿಟ್ಸ್ ಆದರೂ ನಾವು ನಾಯಿಗಳನ್ನ ಸಾಕಿದ್ಮೇಲೆ ಅವುಗಳ ಜೊತೆ ನಾವು ಬೆರೀಲೇಬೇಕು. ಯಾಕಂದರೆ ಸೋಷಿಯಲೈಸಿಗೆ ನಾಯಿಗಳು ಯಾವತ್ತೂ ಒಂದು ಸೋಷಿಯಲೈಸೇಷನಿಗೇ ಫೇಮಸ್ಸು ಅಂದರೆ ಅದು. ಸೊ ನಾವು ಅದನ್ನು ಮನೇಲಿ ಸಾಕ್ಬಿಟ್ಟು ಏನೋ ಒಂದು ಬೋನಲ್ಲಿ ಇಡ್ತೀವಿ ಅಂದರೆ ನಾವು ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಆ ಥರ ಸಾಕಬಾರ್ದು. ಆಮೇಲೆ ಅದರದ್ದು ಒಂದು ಕ್ವಾಲಿಟಿ ಲೈಫ್ನು ಯಾವ ಥರ ಡಾಗ್ ಇರಬೇಕು ನಾಯಿಗಳು ಆ ಥರನೇ ನಾವು ನೋಡ್ಕೋಬೇಕು. ಅದಕ್ಕೆ ಔಟ್ಡೋರ್ ಅಥವಾ ಡೈಲಿ ವಾಕಿಂಗ್ ಅಥವಾ 5 ಮಿನಿಟ್ಸ್ ಔಟ್ಡೋರಲ್ಲಿ ಅದನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡಬೇಕು. ಆಗಿದ್ರೆ ಮಾತ್ರ ಅದರ ನ್ಯಾಚುರಲ್ ಇನ್ಸ್ಟಿಂಕ್ಸ್ ಎಲ್ಲ ಅಂದರೆ ನಾರ್ಮಲಾಗಿ ವರ್ಕ್ ಆಗುತ್ತೆ. ಅಂದ್ರೆ ಏನು ನಾಯಿಗಳ ಪ್ರಕ್ರಿಯೆ ಏನಿರುತ್ತೆ, ಸುಮ್ಮನೆ ವಾಕ್ ಹೋಗೋದು ಅಥವಾ ಮಣ್ಣು ಕೆರೆಯೋದು ಏನಾದರೂ ಏನು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ ಅದೂ ನಾರ್ಮಲ್ ಆಗಿರಬೇಕು. ಅದರ್ವೈಸ್ ನಾವು ಬರೀ ನಾಯಿಗಳನ್ನು ತೊಗೊಂಬಂದು ಸಾಕ್ಬಿಟ್ಟು ಮನೆಯೊಳಗೆ ಕೂಡಾಕ್ತೀವಿ, ನಾವು ತಿನ್ನೋ ಊಟನೇ ಕೊಡ್ತೀವಿ ಅಂದರೆ ಅದನ್ನು ಸಾಕಿದ್ದಕ್ಕೆ ಒಂದು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಇನ್ನೊಂದು ಅವುಗಳೂ ತುಂಬ ಮಂಕಾಗಿರ್ತವೆ, ಆ್ಯಕ್ಟಿವ್ ಆಗಿರಲ್ಲ. ಸೊ ಇದಿಷ್ಟು ಟಿಪ್ಸ್ನ ನಾವು ಫಾಲೋ ಮಾಡಿ ನಾಯಿಗಳನ್ನು ಸಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂದು ಹಾಬಿನೂ ಆಗಿರುತ್ತೆ, ಜೊತೆಗೆ ಒಂದಿಷ್ಟು ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಮತ್ತು ಹೆಲ್ತ್ ಇಂಪ್ರೂವ್ಮೆಂಟ್ಸು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಹೆಲ್ಪ್ ಆಗಿರುತ್ತೆ. ನಾನಿವಾಗ ಯಾವ್ಯಾವ ಬ್ರೀಡ್ಸ್ ಯೂಶ್ವಲಿ ಇರುತ್ತೆ, ಯಾವುದು ಸಾಕಿದ್ರೆ ಒಳ್ಳೆಯದು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು. ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ನನ್ನ ಎಲ್ಲ ವಿಡಿಯೋಗಳಿಗಿಂತ ತುಂಬ ಭಿನ್ನವಾಗಿದೆ. ನಾನು ಇಲ್ಲಿಗೆ ಹೋದಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡು ಹೋಗಿರಲಿಲ್ಲ, ಬಟ್ ಇಲ್ಲಿ ಹೋಗಿ ನೋಡಿದಾಗ ಆ ಪ್ರಾಣಿಗಳು ತೋರಿಸೋ ಒಂದು ಪ್ರೀತಿ ಅಕ್ಕರೆ ಯಾರನ್ನಾದರೂ ಓ ನಾವು ಇದನ್ನೊಂದು ಹಾಬಿ ಥರ ಮಾಡ್ಕೋಬೇಕು, ನಾಯಿಗಳನ್ನ ಸಾಕಬೇಕು ಅನ್ನೋ ರೀತಿ ಇದೆ. ಈ ಪ್ಲೇಸ್ ನಿಮಗೆ ನೋಡೋಕ್ಕೆ ಸಿಗೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹತ್ತಿರದ ಗಡಿಕಲ್ ಅನ್ನೋ ಊರಿನಲ್ಲಿ. ಇಲ್ಲಿ ನನ್ನ ಕ್ಲೋಸ್ ಕಸಿನ್ ಆದಂತಹ ಸೃಷ್ಟಿ ಸ್ವರೂಪ್ ಅನ್ನೋರು ಒಂದು ಲಿವಿಂಗ್ ವರ್ಲ್ಡ್ ಅನ್ನೋ ಒಂದು ತಾಣನ ಸೃಷ್ಟಿಸ್ಕೊಂಡು ಅಲ್ಲಿ ಅವರು ಬೇರೆ ಬೇರೆ ತಳಿಯ ನಾಯಿಗಳನ್ನು ಸಾಕ್ತಾ ಇದ್ದಾರೆ, ಜೊತೆಗೆ ಮರಿಗಳು ಸಾಕಾಣಿಕೆ ಕೂಡ ಮಾಡ್ತಾರೆ. ಇದು ಒಂದು ಬಿಸ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ತುಂಬ ಪ್ರೀತಿ ಮುತುವರ್ಜಿ ಮತ್ತು ಕಾಳಜಿಯಿಂದ ಈ ನಾಯಿಗಳನ್ನು ನೋಡ್ಕೋತಾ ಇದ್ದಾರೆ ಮತ್ತು ಸಾಕ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬ ಶ್ಲಾಘನೀಯ. ನಾನು ಇವರ ಡೀಟೇಲ್ಸ್ನ ಇಲ್ಲಿ ಕೊಡ್ತಾ ಇದ್ದೀನಿ, ಫೋನ್ ನಂಬರ್ನ. ಯಾರು ಬೇಕಾದರೂ ಇಲ್ಲಿ ಹತ್ತಿರ ಹೋದಾಗ, ಈ ಜಾಗದ ಹತ್ತಿರ ಹೋದಾಗ ನೀವು ಈ ತಳಿಗಳನ್ನು ನೋಡ್ಬೋದು, ಹಾಗೆ ನಿಮಗೆ ಸಾಕೋಕ್ಕೆ ಇಂಟ್ರೆಸ್ಟ್ ಇರೋರು ಅದನ್ನು ಕೊಂಡ್ಕೋಬೋದು ಕೂಡ. ಇಲ್ಲಿ ನೀವು ತುಂಬ ವಿವಿಧ ರೀತಿಯ ತಳಿಗಳನ್ನು ನೋಡ್ಬೋದು. ಯಾವ ಥರದ್ದು ಅಂದರೆ ಈ ಜರ್ಮನ್ ಶೆಫರ್ಡ್ಗಳಿದ್ದಾವೆ, ಅಮೇರಿಕನ್ ಫಾಕ್ಸ್ ಹೌಂಡ್, ಪಿಟ್ಬುಲ್ ಟೆರಿಯರ್, ಆಸ್ಟ್ರೇಲಿಯನ್ ರಿಟ್ರೈವರ್, ರಾಟ್ ವೀಲರ್, ಆಸ್ಟ್ರೇಲಿಯನ್ ಶೆಫರ್ಡ್ ಹಸ್ಕಿ, ಬರ್ಗರ್ ಪಿಕರ್ಡ್, ಬೋಸ್ಟನ್ ಬಾಕ್ಸರ್, ಚಸ್ಕಿ, ಡ್ಯಾಶಂಡ್, ಡಾಲ್ಮೇಷನ್, ಡಾಬರ್ಡರ್, ಫ್ರೆಂಚ್ ಸ್ಪೇನಿಯಲ್, ಡಾಬರ್ಮನ್ ಪಿಂಚರ್, ಇದಿಷ್ಟು ಜೊತೆಗೆ ಬೇರೆ ಬೇರೆ ಕಂಟ್ರಿಗಳ ಶೆಫರ್ಡ್, ರಿಟ್ರೈವರ್, ಹಸ್ಕಿ ಈ ಥರ ನಾಯಿಗಳು ಸಹ ಇಲ್ಲಿದ್ದಾವೆ. ಎಲ್ಲರೂ ನೀವು ಗಡಿಕಲ್ ಹತ್ತಿರ ಹೋದಾಗ ಇಲ್ಲಿಗೊಂದ್ಸಲಿ ಭೇಟಿ ಕೊಡಿ, ಜೊತೆಗೆ ನಿಮಗೆ ಇಷ್ಟವಾದ ತಳಿಗಳನ್ನು ನೀವಿಲ್ಲಿಂದ ಪರ್ಚೇಸ್ ಮಾಡಿ ಸಾಕ್ಬೋದು. ಅವರು ಇದಕ್ಕೆ ನೀವು ಹೇಗೆ ಫುಡ್ ಕೊಡಬೇಕು, ಯಾವ್ಯಾವ ಥರ ಕ್ಲೈಮೆಟಿಕ್ ಕಂಡೀಷನ್ಸ್ ಫಾಲೋ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೀವು ಇದನ್ನು ಸಾಕ್ಬೋದು. ಇದನ್ನು ಸಾಕೋದ್ರಿಂದ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಥರ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗತ್ತೆ, ಜೊತೆಗೆ ಒಂದು ಖುಷಿನೂ ಇರುತ್ತೆ. ಒಂದು ಪಾ ಪೇರೆಂಟಿಂಗ್ ಅಥವಾ ಒಂದು ಪ್ರಾಣಿನ ಸಾಕ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಸೊ ಎಲ್ಲರೂ ನೋಡಿ, ಫಾಲೋ ಮಾಡಿ, ನನ್ನ ಚಾನೆಲ್ನ ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.